ವಿಶ್ವದಾದ್ಯಂತ 2 ಕೋಟಿ ಜನರೊಂದಿಗೆ ವಿಶ್ವಶಾಂತಿಗಾಗಿ ಧ್ಯಾನ 2021 ಏಕಂ ವಿಶ್ವಶಾಂತಿ ಉತ್ಸವ ಸೆಪ್ಟೆಂಬರ್ 17 ರಿಂದ 19ರವರೆಗೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9949352927 ಕೇಂದ್ರ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ನೋಡೋಣ ಹೆಡ್ಲೈನ್ಸ್. ಭಾರಿ ಮಳೆಯಿಂದ ಗುಡ್ಡು ಕುಸಿತವಾಗಿದ್ದ ಕೂಡಸಿಳಿ ಜಲಾಶಯಕ್ಕೆ ಕೇಂದ್ರ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆಯ ವಿಜ್ಞಾನಿ ಕಮಲಾಕರ್ ನೇತೃತ್ವದ ತಂಡ ಸ್ಥಳೀಯ ಅಧಿಕಾರಿಗಳ ಸಹಕಾರದಲ್ಲಿ ತೆರಳಿ ಪರಿಶೀಲನೆ ನಡೆಸಿತು. ತಂಡವು ಭೂಕುಸಿತವಾದ ಪ್ರದೇಶಗಳ ನಕ್ಷೆ ತೆಗೆದು ಮತ್ತೆ ಕುಸಿಯುವ ಸಾಧ್ಯತೆ ಇರುವ ಬಗ್ಗೆ ಅಧ್ಯಯನ ನಡೆಸಿದೆ. ಉದ್ದೇಶಿತ ಹೊನ್ನಾವರ ಕಾಸರಗೋಡು ವಾಣಿಜ್ಯ ಬಂದರು ಯೋಜನೆಯನ್ನು ಸರ್ಕಾರ ಕೈಬಿಡುವವರೆಗೂ ಈ ಹೋರಾಟಕ್ಕೆ ಸರ್ವರು ಸಹಕಾರ ನೀಡಬೇಕು ಎಂದು ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚರಿಕರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮೀನುಗಾರರ ಶಾಂತ ರೀತಿಯ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳು ಖಾಸಗಿ ಕಂಪನಿ ಮತ್ತು ಸ್ಥಳೀಯ ಆಡಳಿತದಿಂದ ಆಗುತ್ತಿದ್ದು ಇಂತಹ ಹಿಂಬಾಗಿಲಿನ ಕ್ರಮಗಳನ್ನು ಜಿಲ್ಲೆಯ ಮೀನುಗಾರರ ಪರವಾಗಿ ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಕುಮಟಾ ಪಟ್ಟಣದ ಪುರಭವನದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ. ಶಿಬಿರದಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳ ಪಾಲಕರ ಆಕ್ರೋಶಕ್ಕೆ ಕಾರಣವಾಯಿತು. ಸುರೇಂದ್ರ ಸೋನಿಯವರು ವ್ಯವಸ್ಥೆಯನ್ನು ಪರಿಶೀಲಿಸಿ ಶಿಬಿರದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದಕ್ಕೆ ಮತ್ತು ವೈದ್ಯರ ತಂಡದಲ್ಲಿ ತಜ್ಞ ವೈದ್ಯರು ಬಾರದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಇದೀಗ ವಿವರ. ಭಾರಿ ಮಳೆಯಿಂದ ಗುಡ್ಡು ಕುಸಿತವಾಗಿದ್ದ ಕೂಡಸಿಳ್ಳಿ ಜಲಾಶಯದ ಸಮೀಪದ ಪ್ರದೇಶಕ್ಕೆ ಕೇಂದ್ರ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆಯ ವಿಜ್ಞಾನಿ ಕಮಲಾಕರ್ ನೇತೃತ್ವದ ತಂಡ ಸ್ಥಳೀಯ ಅಧಿಕಾರಿಗಳ ಸಹಕಾರದಲ್ಲಿ ತೆರಳಿ ಪರಿಶೀಲನೆ ನಡೆಸಿದರು. ಭೂಕುಸಿತವಾದ ಪ್ರದೇಶಗಳಲ್ಲಿ ಕಲ್ಲು ಮಣ್ಣಿನ ಪರಿಶೀಲನೆ ನಡೆಸಿದ ಅವರು ಸ್ಥಳೀಯ ಅಧಿಕಾರಿಗಳಿಂದ ಘಟನೆಯ ಬಗ್ಗೆ ಮಾಹಿತಿ ಪಡೆದು ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಥಳದಲ್ಲಿಯೇ ಕಲ್ಲು ಮಣ್ಣಿನ ಪರೀಕ್ಷೆ ನಡೆಸಿದ ತಂಡ ಭೂಕುಸಿತವಾದ ಪ್ರದೇಶಗಳ ನಕ್ಷೆ ತೆಗೆದು ಮತ್ತೆ ಕುಸಿಯುವ ಸಾಧ್ಯತೆ ಇರುವ ಬಗ್ಗೆ ಅಧ್ಯಯನ ನಡೆಸಿದೆ. ಈ ವೇಳೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ತಂಡ ಜಿಲ್ಲೆಯಲ್ಲಿ ಭೂಕುಸಿತವಾದ ಪ್ರದೇಶಗಳ ಅಧ್ಯಯನವನ್ನು ನಡೆಸಲಾಗಿದೆ. ಅದರಲ್ಲಿ ಕಳಚೆ ಭಾಗದಲ್ಲಿ ತೀವ್ರ ತರಹದ ಕುಸಿತವಾಗಿದ್ದು ಇನ್ನಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗುವ ಸಾಧ್ಯತೆ ಇದೆ. ಆದರೆ ಕೊಡಸಳ್ಳಿ ಪ್ರದೇಶದಲ್ಲಿ ಆಗಿರುವ ಕುಸಿತದ ಬಗ್ಗೆ ಈಗಾಗಲೇ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಈ ಪ್ರದೇಶದಲ್ಲಿ ಸಾಕಷ್ಟು ಮಾಹಿತಿ ಕಲೆ ಹಾಕಲಾಗಿದ್ದು ಮಣ್ಣು ಕಲ್ಲು ಮಳೆ ನೀರಿನ ಪರೀಕ್ಷೆ ಕೂಡ ನಡೆಸಲಾಗುತ್ತದೆ. ಅದರ ವರದಿ ಬಂದ ಬಳಿಕ ಈ ಬಗ್ಗೆ ಸ್ಪಷ್ಟ ಕಾರಣ ತಿಳಿಯಲಿದೆ ಎಂದಿದೆ. ವಿ ಕೇಮ್ ಫ್ರಮ್ ಬೆಂಗಳೂರು ಜಿ ಎಸ್ ಐ ಫಾರ್ ದ ಲ್ಯಾಂಡ್ ಸೈಡ್ ಪೋಸ್ಟ್ ಎಸ್ ಐ ಇನ್ವೆಸ್ಟಿಗೇಷನ್. ಜಲ್ಕ ಸರ್ವೇ ಆಫ್ ಇಂಡಿಯಾ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ದ ಲ್ಯಾಂಡ್ ಸೈಡ್ ಇನ್ವೆಸ್ಟಿಗೇಷನ್ ಇನ್ ಎಂಟೈರ್ ಇಂಡಿಯಾ. ಇನ್ 2018-19 ವಿ ಹ್ಯಾವ್ ಕವರ್ಡ್ ದಿಸ್ ಏರಿಯಾ ಥ್ರೂ ಲ್ಯಾಂಡ್ ಸ್ಲೈಡ್ ಸಸ್ಪೆಬಿಲಿಟಿ ಮ್ಯಾಪಿಂಗ್ ಪ್ರೋಗ್ರಾಮ್ ಆ್ಯಂಡ್ ವಿ ಹ್ಯಾವ್ ಡಿಮಾರ್ಕೆಟೆಡ್ ದಿಸ್ ವಿತ್ ದ ಹೆಲ್ಪ್ ಆಫ್ ದ ಮ್ಯಾಪಿಂಗ್ ಫಾರ್ 1 ಇಯರ್ ಪ್ರಾಜೆಕ್ಟ್. ವಿ ಹ್ಯಾವ್ ಡಿಮಾರ್ಕೆಟೆಡ್ ದಿಸ್ ಏರಿಯಾ ಇನ್ 3 ಕ್ಯಾಟಗರಿ: ಲೋ ಸಸೆಪ್ಟಬಲ್ ಜೋನ್ ಆ್ಯಂಡ್ ಮಾಡ್ರೇಟ್ ಸಸೆಪ್ಟಬಲ್ ಜೋನ್ ಆ್ಯಂಡ್ ಹೈ ಸಸೆಪ್ಟಬಲ್ ಜೋನ್. ವಿ ಆರ್ ನೌ ಸ್ಟಡಿಂಗ್ ಪೋಸ್ಟ್ ಡಿಸಾಸ್ಟರ್ ಲ್ಯಾಂಡ್ ಸೈಡ್ ಸ್ಟಡಿ ಕ್ಯಾರಿಡ್ ಔಟ್ ವಿತ್ ದ ರಿಕ್ವೆಸ್ಟ್ ಆಫ್ ಸ್ಟೇಟ್ ದಿಸ್ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಆ್ಯಂಡ್ ಆಲ್ ದೋಸ್. ವಿ ಹ್ಯಾವ್ ವಿಸಿಟೆಡ್ ಮೆನಿ ಪ್ಲೇಸಸ್ ಇನ್ ಉತ್ತರ ಕನ್ನಡ. ವಿ ಹ್ಯಾವ್ ಅಬ್ಸರ್ವ್ ಆಲ್ ದ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹ್ಯಾಸ್ ಬ್ಯಾಡ್ಲಿ ಅಫೆಕ್ಟೆಡ್ ವಿತ್ ಹ್ಯಾವಿ ರೇನ್ ಆ್ಯಂಡ್ ಲ್ಯಾಂಡ್ ಸ್ಲೈಡ್ ಇನ್ಸಿಡೆನ್ಸಸ್. ವಿ ಹ್ಯಾವ್ ವಿಸಿಟೆಡ್ ಇನ್ ಸಿರ್ಸಿ ತಾಲೂಕ್ 2 ಲೊಕೇಶನ್ಸ್ ವಿಲೇಜ್ ಕಲಹಳ್ಳಿ ಕೆಲಂಗೇರಿ. ದೇರ್ ಇಸ್ ಎ ಆಲ್ಸೋ ಲ್ಯಾಂಡ್ ಸ್ಲೈಡ್ ಇನ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಇಟ್ಸ್ ಅಫೆಕ್ಟೆಡ್ ಟು ದ ಲೋಕಲ್ಸ್ ಪರ್ಸನ್ಸ್ ಆ್ಯಂಡ್ ಇನ್ ಯಲ್ಲಾಪುರ್ ತಾಲೂಕ್. ಲಾಸ್ಟ್ ಆಫ್ ದ ಸ್ಲೈಡ್ ಇನ್ ಹ್ಯಾಪೆಂಡ್ ಇನ್ ದ ಯಲ್ಲಾಪುರ್ ತಾಲೂಕ್ ಇನ್ ಕ್ಯಾಗಾ ಇಲಕಲ್ ಸಭಾ. ಈ ಆಪ್ಕ ಜೊ ಎಸ್ಟೇಟ್ ಹೈವೇ 63 ಟೋಟ್ಲಿ ಡಿಸ್ಕನೆಕ್ಟೆಡ್ ಹೋಗ್ಯಾ ಹೇ ಡ್ಯೂ ಟು ಅ ಹ್ಯೂಜ್ ಲ್ಯಾಂಡ್ ಸ್ಲೈಡ್ಸ್. ಅನದರ್ ಲೊಕೇಶನ್ ಇನ್ ಕಲ್ಚೆ. ಇನ್ ಕಲ್ಚೆ ವಿಲೇಜ್ ಟೋಟ್ಲಿ ಅಫೆಕ್ಟೆಡ್. ಐ ಹವ್ ಅಬ್ಸರ್ವ್ ವೆರಿ ವೆರಿ ಸೀರಿಯಸ್ ಬಿಕಾಸ್ ದ ಮೇಜರ್ ಸ್ಟ್ರೀಮ್ ಇಸ್ ಗೋಯಿಂಗ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಕನೆಕ್ಟಿಂಗ್ ಟು ದ ಹೈಯರ್ ಆರ್ಡರ್ ನಾಲಾ. ಆ್ಯಂಡ್ 8 to 10 ಲೊಕೇಶನ್ಸ್ ಮೇಜರ್ ಲ್ಯಾಂಡ್ ಸ್ಲೈಡ್ ಹ್ಯಾಸ್ ಹ್ಯಾಪೆಂಡ್. ಒನ್ ಕ್ಯಾಸುಲ್ಟಿ ಹ್ಯಾಸ್ ರಿಪೋರ್ಟೆಡ್ ಆಲ್ಸೋ. ಒನ್ ಹೌಸ್ ಟೋಟ್ಲಿ ಕೊಲ್ಯಾಪ್ಸ್ಡ್ ಆ್ಯಂಡ್ ಐ ಥಿಂಕ್ ಒನ್ ಕ್ಯಾಸುಲ್ಟಿ ಹ್ಯಾಸ್ ರೆಕಾರ್ಡೆಡ್.
ಇದು 23ನೇ ತಾರೀಕಿಗೆ 2 ಗಂಟೆ ಆಗಿದ್ದು ಸ್ಲೈಡ್ ನಮ್ಮ ಪವರ್ ಹೌಸ್ನಲ್ಲಿ 22ನೇ ತಾರೀಕಿಗೆ ಡ್ಯೂಟಿ ಬಂದವರು 1.5 2 ದಿವಸ ಅಲ್ಲಿ ಇದ್ದರು ಪವರ್ ಹೌಸ್ ರೋಡು ಕಟ್ಟಾಗಿತ್ತು ಆದರೆ ನಮ್ಮ ಕಾಂಟ್ರಾಕ್ಟರ್ಸ್ ಹೇಳಿದ ಕೂಡಲೇ ಬಂದು ಮಾಡಿದ್ದಾರೆ ಓಪನ್ ಮಾಡಿ ವಿತ್ತಿನ ಅವರ್ಸ್ ಈ ಲ್ಯಾಂಡ್ ಸ್ಲೈಡ್ ಆಗಿ ಕೆಳಗಡೆ ಪವರ್ ಹೌಸ್ ರೋಡು ಕ್ಲೋಸ್ ಆಗಿತ್ತು ಇಲ್ಲಿಂದ ಪವರ್ ಹೌಸ್ 500-400 ಮೀಟರ್ ಇದು ಡ್ಯಾಮಿಗೆ ಹೋಗುತ್ತೆ ರೋಡು ಪವರ್ ಹೌಸ್ ಇದು ನಾವು ಫಸ್ಟ್ ಕ್ಲಿಯರ್ ಮಾಡಿದ್ದೇವೆ ಕ್ಲಿಯರ್ ಮಾಡಿ ಜನರಿಗೆ 1-2 ಡೇಸ್ 1.5 ಡೇಸ್ ಇದು ಆಲ್ರೆಡಿ ಟೆಂಡರ್ ಆಗಿದೆ ವರ್ಕ್ ಚಾಲುವಾಗಿದೆ ತಾವು ನೋಡಿದರೆ ವರ್ಕ್ ಚಾಲುವಾಗಿದೆ ರೋಡ್ ಕ್ಲಿಯರ್ ಮಾಡಲಿಕ್ಕೆ ಈಗ ನಾವು ಮೇಂಟೆನೆನ್ಸ್ ಪ್ರತಿ ದಿವಸ ಮೇಂಟೆನೆನ್ಸ್ ಮಾಡಲೇಬೇಕು ಅದಕ್ಕಾಗಿ ಜನ ಅಲ್ಲಿ ಸ್ಟೆಪ್ಸ್ ಇವೆ ಅಲ್ಲಿಂದ ಹೋಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೇವೆ ಡ್ಯಾಮಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇಟ್ ಈಸ್ 200 ಮೀಟರ್ ಅವೇ ಫ್ರಮ್ ದಿ ಡ್ಯಾಮ್ ಡೌನ್ಸ್ಟ್ರೀಮ್ ಆಫ್ ಡ್ಯಾಮ್ ಹಾಂ ಲೆಫ್ಟ್ ಬ್ಯಾಂಕಲ್ಲಿ ಸಾಧಾರಣ 1 ಕಿಲೋಮೀಟರು 2 ಕಿಲೋಮೀಟರ್ದಲ್ಲಿ ಸುಮಾರು ಇವೆ ಸುಮಾರು ಕಡೆ ಕುಸಿದೆ ಲೆಫ್ಟ್ ಬ್ಯಾಂಕಲ್ಲಿ ರೈಟ್ ಬ್ಯಾಂಕಲ್ಲಿ ಕುಸಿದ್ದು ಇದು ಒಂದೇ ಬಾಕಿ ಎಲ್ಲ ಕುಸಿದದ್ದು ನಮ್ಮ ಕಲವರ್ಟ್ ಬ್ಲಾಕ್ ಆಗಿದ್ದಲ್ಲ ಕಲವರ್ಟ್ ಬ್ಲಾಕ್ ಆಗಿದ್ದೇವೆ ಆದರೆ ದೊಡ್ಡ ಕುಸಿತ ಅಂದರೆ ಇದು ಒಂದೇ ಆದರೆ ಪೇರೆಂಟ್ ರಾಕ್ ಇದ್ದ ಸಲುವಾಗಿ ಏನು ಪ್ರಾಬ್ಲಮ್ ಇಲ್ಲ ಡ್ಯಾಮಿಗೆ ಏನೂ ಇಫೆಕ್ಟ್ ಆಗೋದಿಲ್ಲ ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ನಮ್ಮ ಇವರು ಡಿಸೈನ್ ಆಫೀಸಿಂದ ಬರ್ತಾ ಇದ್ದಾರೆ ಏನು ಮಾಡಬೇಕು ಅವರು ನಮ್ಮ ಸಜೆಷನ್ ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡ್ತೇವೆ ಜುಲೈ 23ರ ರಾತ್ರಿ ಸುಮಾರು 2 ಗಂಟೆ ಜಲಾಶಯದಿಂದ 200 ಮೀಟರ್ ದೂರದಲ್ಲಿ ಗುಡ್ಡ ಕುಸಿತವಾಗಿದ್ದು ಸುಮಾರು 200 ಮೀಟರ್ ಎತ್ತರದಿಂದ ಕಲ್ಲು ಬಂಡೆ ಮರಗಿಡಗಳ ಸಹಿತ ಭಾರಿ ಪ್ರಮಾಣದಲ್ಲಿ ಗುಡ್ಡ ಜಾರಿ ಬಂದಿದೆ ಪರಿಣಾಮ ಒಂದು ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು ಇನ್ನೊಂದು ರಸ್ತೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಣ್ಣು ಮತ್ತು ಗಿಡ ಮರಗಳು ಬಿದ್ದಿದ್ದರಿಂದ ಅಂದು ವಿದ್ಯುದಾಗರದಲ್ಲಿ ಕೆಲಸ ಮಾಡುತ್ತಿದ್ದವರು ಸಂಚಾರ ಸಾಧ್ಯವಾಗದೆ ಸಮಸ್ಯೆಗೆ ಸಿಲುಕಿಕೊಳ್ಳುವಂತಾಗಿತ್ತು ಅಲ್ಲದೆ ಕೊಡಸಳ್ಳಿಗೆ ಸಮೀಪವಿರುವ ಕಳಚಿಯಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿ ಊರಿನ 16 ಮನೆಗಳು ಹಾನಿಯಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದರು ಜಲಾಶಯದ ಸಮೀಪದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿಯೂ ಭೂಕುಸಿತವಾಗಿರುವುದು ಕಂಡುಬರುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿತ್ತು ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ ನಗರ ಸ್ಥಳೀಯ ಹೊರಗುತ್ತಿಗೆ ವಾಹನ ಚಾಲಕರು ವಾಟರ್ಮನ್ ಡಾಕಿ ಆಪರೇಟರ್ಗಳನ್ನು ಗುತ್ತಿಗೆ ಪದ್ಧತಿ ಬದಲು ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ವೇತನಕ್ಕೆ ಒಳಪಡಿಸುವಂತೆ ಕಾರವಾರ ಮುನ್ಸಿಪಲ್ ಕಾರ್ಮಿಕರ ಸಂಘ ಮನವಿ ಮಾಡಿತು ಅವರು ಜಿಲ್ಲಾಧಿಕಾರಿಗಳ ಮೂಲಕ ವಿವಿಧ ಸಚಿವರುಗಳಿಗೆ ಮನವಿ ರವಾನಿಸಲಾಗಿದೆ ರಾಜ್ಯದ ವಿವಿಧ ನಗರಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರು ಯುಜಿಡಿ ಕಾರ್ಮಿಕರು ಸ್ಮಶಾನ ಕಾವಲುಗಾರರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅತ್ಯಂತ ದಮನಿತರಾದ ಈ ಕಾರ್ಮಿಕರು ಅತ್ಯಂತ ತಳಸ್ತರಕ್ಕೆ ಸೇರಿದವರಾಗಿದ್ದಾರೆ 2017ರಲ್ಲಿ ಪೌರ ಕಾರ್ಮಿಕರನ್ನ ವಿಶೇಷ ನೇಮಕಾತಿಯಡಿ ಕಾಯಂಗೊಳಿಸಿದ್ದ ಸರ್ಕಾರ ಪೌರ ಕಾರ್ಮಿಕರೊಟ್ಟಿಗೆ ಕೆಲಸ ನಿರ್ವಹಿಸುವ ಈ ನೌಕರರನ್ನ ಗಮನಿಸಲೇ ಇಲ್ಲ ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ಸಕಾಲಕ್ಕೆ ವೇತನ ನೀಡದಿರುವುದು ಕನಿಷ್ಠ ವೇತನ ಭವಿಷ್ಯ ನಿಧಿ ನೀಡದೆ ಗುತ್ತಿಗೆ ಏಜೆನ್ಸಿಗಳು ವಂಚಿಸುವುದು ಸರ್ವೇಸಾಮಾನ್ಯವಾಗಿದೆ ಎಂದು ತಿಳಿಸಲಾಗಿದೆ ನಗರದ ಸ್ವಚ್ಛತೆಯಂತಹ ಪ್ರಮುಖ ಜವಾಬ್ದಾರಿ ನಿರ್ವಹಿಸುವ ಈ ನೌಕರರಿಗೆ ಸೇವಾ ಭದ್ರತೆ ನೀಡುವ ದೃಷ್ಟಿಯಿಂದ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ನೇಮಕ ಇಲ್ಲವೇ ನೇರ ವೇತನ ಜಾರಿಗೊಳಿಸುವುದು ಸಕಾಲಿಕವಾಗಿದೆ ಇದರಿಂದ ಸರ್ಕಾರವು ಅನಗತ್ಯವಾಗಿ ಜಿಎಸ್ಟಿಗಾಗಿ ಸಲ್ಲಿಸುವ 18%ರಷ್ಟು ಜಿಎಸ್ಟಿ ಹಣ ಹಾಗೂ ಗುತ್ತಿಗೆ ಏಜೆನ್ಸಿಗೆ ನೀಡುವ 5%ರಷ್ಟು ಸೇವಾ ಶುಲ್ಕದ ಉಳಿತಾಯವಾಗಲಿದೆ ಒಟ್ಟಾರೆ ಗುತ್ತಿಗೆ ಏಜೆನ್ಸಿಗೆ ನೀಡುವ ಬಿಲ್ ಮೊತ್ತದ 23%ರಷ್ಟು ಹಣ ಉಳಿತಾಯವಾಗಲಿದೆ ಅತ್ಯಂತ ಅನರ್ಮೈಲಿಯ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುವ ಈ ನೌಕರರಿಗೆ ನೇರ ವೇತನ ಜಾರಿಗೊಳಿಸಬೇಕಿದೆ ಎಂದು ಒತ್ತಾಯಿಸಿದರು ಅತ್ಯಂತ ಅಪಾಯಕಾರಿ ತ್ಯಾಜ್ಯದೊಂದಿಗೆ ಬದುಕು ದೂಡುವ ಈ ವರ್ಗಕ್ಕೆ ಸೇವಾ ಭದ್ರತೆ ಒದಗಿಸುವುದು ಮಾನವೀಯ ನೆಲೆಯಲ್ಲಿ ಅತ್ಯಗತ್ಯ ಮಹತ್ಕಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳ ಕುರಿತು ಗಮನಹರಿಸಿ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಕಾನೂನು ತಿದ್ದುಪಡಿ ಮಾಡುವಂತೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ಎರಡೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನಿರ್ದೇಶಕರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ ನಮ್ಮಲ್ಲಿ ನೇರ ಪಾವತಿ ಅಂದ್ರೆ ಕೆಲವರು ಅವರಿಗೆ ಪ್ರಿಯಾರಿಟಿ ಫಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಬಾಕಿ ಬಿಟ್ಟು ಆ ಥರ ಮಾಡಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಡಿ ಶ್ಯಾಮ್ಸನ್ ಖಜಾಂಚಿ ಬಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ಮಜೀದ್ ಮುಂತಾದವರಿದ್ದರು ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ ಗಣೇಶ ಚತುರ್ಥಿ 5ನೇ ದಿನ ಮಂಗಳವಾರ ಅಂಕುಲ ಪಟ್ಟಣದ ವ್ಯಾಪ್ತಿಯ ಸಾರ್ವಜನಿಕ ಹಾಗೂ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಮಂಗಳ ಮೂರ್ತಿಯನ್ನು ಸರಳ ಮೆರವಣಿಗೆಯ ಮೂಲಕ ವಿಸರ್ಜಿಸಲಾಯಿತು ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಯಂತೆ ಈ ಸಲ ಹೆಚ್ಚು ಆಡಂಬರವಿಲ್ಲದಂತೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುವಂತಾಗಿದ್ದು ವಿಸರ್ಜನೆಯನ್ನು ಸಹ ಅದ್ದೂರಿತನ ಇಲ್ಲದೆ ಸರಳವಾಗಿ ಮಾಡಲಾಯಿತು ಅಂಕೋಲೆಯ ಸೀಮೆ ದೇವರು ಮತ್ತು ದೊಡ್ಡ ದೇವರೆಂದೇ ಪ್ರಸಿದ್ಧಿಯಾದ ವೆಂಕಟರಮಣ ದೇವಸ್ಥಾನದ ಸಿಂಧೂರ ಗಣಪತಿ ಕಣಕಣೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಮಹಾಗಣಪತಿ ಆಟೋರಿಕ್ಷಾ ಮಾಲಕ ಮತ್ತು ಚಾಲಕರ ನಿರ್ವಿಘ್ನ ಗಣಪ ಬಂಡಿ ಬಜಾರದ ಪೇಟಧಾರಿ ಗಣರಾಜ
ಕೇನಿಯ ಸಾರ್ವಜನಿಕ ಗಣಪತಿ, ಹೆಸ್ಕಾಂ ಇಲಾಖೆಯ ಸಂಕಷ್ಟಹರ ಗಣಪ, ಕಾಕರಮಠದ ಸುರೇಶ್ ನಾಯ್ಕ ಮನೆತನದ ಗಣಪತಿ, ಕೋಟೆವಾಡ ಮತ್ತಿತರೆಡೆಯ ಕೆಲವು ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಗಳನ್ನು ಸಾಂಪ್ರದಾಯಿಕ ವಾದ್ಯಗೋಷ್ಠಿಯೊಂದಿಗೆ ಸರಳ ಮೆರವಣಿಗೆಯ ಮೂಲಕ ಕೊಂಡೊಯ್ದು ಕೇಣಿಯ ಹಳ್ಳದಲ್ಲಿ ವಿಸರ್ಜಿಸಿ ಮಂಗಳಮೂರ್ತಿಗೆ ವಿದಾಯ ಹೇಳಲಾಯಿತು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಹಾಗೂ ಕೇಣಿ ಹೊಳೆಯ ಬಳಿ ಸಿಪಿಐ ಸಂತೋಷ್ ಶೆಟ್ಟಿ, ಪಿಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಯಾವುದೇ ಅಹಿತಕರ ಘಟನೆಗಳಾಗದಂತೆ ಕರ್ತವ್ಯ ನಿರ್ವಹಿಸಿದರು. ಅಂಕೋಲಾ ಅಗ್ನಿಶಾಮಕ ಠಾಣೆಯ ಉಮೇಶ್ ನಾಯ್ಕ ಮತ್ತು ಸಿಬ್ಬಂದಿಗಳು ಸೂಕ್ತ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸ್ಥಳದಲ್ಲಿ ಹಾಜರಿದ್ದು ಗಣೇಶ ವಿಸರ್ಜನೆ ಸುಸೂತ್ರವಾಗಿ ನಡೆಯಲು ಕ್ರಮ ವಹಿಸಿದ್ದರು. ವಿವಿಧ ಗಣೇಶೋತ್ಸವ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು, ಮನೆಯಲ್ಲಿ ಗಣಪನನ್ನು ಪ್ರತಿಷ್ಠಾಪಿಸಿದ ಆಯಾ ಮನೆತನದ ಹಿರಿಯರು, ಯುವಕರು ಸಹಕರಿಸಿದರು. ಗಣಪತಿ ಮೂರ್ತಿ ವಿಸರ್ಜನೆಗೆ ಅರ್ಚಕರು ಮತ್ತು ಹಾಲಕ್ಕಿ ಸಮಾಜದವರು ವಿಶೇಷವಾಗಿ ಕೈಜೋಡಿಸಿ ಗಣಪನಿಗೆ ಶುಭ ವಿದಾಯ ಹೇಳಿದರು. ಕ್ಯಾನರಾ ಪ್ಲಸ್ ನ್ಯೂಸ್, ಅಂಕೋಲಾ. ಉದ್ದೇಶಿತ ಹೊನ್ನವರ ಕಾಸರಗೋಡ ವಾಣಿಜ್ಯ ಬಂದರು ಯೋಜನೆಯನ್ನು ಸರ್ಕಾರ ಕೈಬಿಡುವವರೆಗೂ ಹೋರಾಟಕ್ಕೆ ಸರ್ವರು ಸಹಕಾರ ನೀಡಬೇಕೆಂದು ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚ್ಚರಿಕರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಕರಾವಳಿ ತೀರಗಳನ್ನು ಬೃಹತ್ ಯೋಜನೆಗಳಿಗಾಗಿ ವಿರೂಪಗೊಳಿಸುವ ಮತ್ತು ಮೀನುಗಾರರನ್ನು ಒಕ್ಕಲಿಗಿಸುವ ಪ್ರಜಾತಂತ್ರ ವಿರೋಧಿ ಕ್ರಮದ ವಿರುದ್ಧ ಜಿಲ್ಲೆಯಾದ್ಯಂತ ಮೀನುಗಾರರ ಹೋರಾಟವನ್ನು ತೀವ್ರಗೊಳಿಸುವುದು ಅನಿವಾರ್ಯವಾಗಿದೆ. ಸರ್ಕಾರದ ಗಮನ ಸೆಳೆಯುವ ಈ ಹೋರಾಟಕ್ಕೆ ಸರ್ವರು ಸಹಕಾರ ನೀಡಬೇಕು ಎಂದು ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚ್ಚರಿಕರ್ ಅವರು ಮನವಿ ಮಾಡಿದರು. ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟೀಯ ಬ್ಲೂ ಫ್ಲಾಗ್ ಮನ್ನಣೆ ಪಡೆದ ಹೊನ್ನವರ ತಾಲೂಕಿನ ಕಾಸರಗೋಡ ಇಕೋ ಬೀಚ್ ಹೊಂದಿಕೊಂಡಿರುವ ಸಾಂಪ್ರದಾಯಿಕ ಮೀನುಗಾರಿಕೆ ಆಶ್ರಯ ತಾಣವಾಗಿರುವ ಇಲ್ಲಿನ ಸಮುದ್ರ ತೀರದಲ್ಲಿ ಪರಿಸರ, ಜೀವ ವಿವಿಧತೆ, ಸಾಂಪ್ರದಾಯಿಕ ಮೀನುಗಾರಿಕೆ ಮತ್ತು ಜನರ ಆರೋಗ್ಯಕ್ಕೆ ಮಾರಕವಾಗಬಲ್ಲ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಸ್ಥಳೀಯ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ. ಈ ಸಂಬಂಧ ಸಾಕಷ್ಟು ಚಳುವಳಿ ಮತ್ತು ಹೋರಾಟಗಳು ನಡೆಯುತ್ತಿವೆ. ಈ ನಡುವೆ ಕಳೆದ ಕೆಲವು ದಿವಸಗಳ ಹಿಂದೆ ಬೆಳ್ಳಂಬೆಳಿಗ್ಗೆ ವೀಕೆಂಡ್ ಲಾಕ್ಡೌನ್ ನಿಯಮ ಜಾರಿಯಲ್ಲಿದ್ದರೂ ಕೋವಿಡ್ ನಿಯಮಗಳನ್ನು ಮೀರಿ ಬೇಲಿಯೇ ಎದ್ದು ಹೊಲಮೇದಂತೆ ಖಾಸಗಿ ಕಂಪನಿಯ ಬೃಹತ್ ವಾಣಿಜ್ಯ ಬಂದರು ಯೋಜನೆಗಾಗಿ ಪ್ರಭಾವಿಗಳು ತಮ್ಮ ಬಂಡವಾಳಶಾಹಿಗಳ ಆಮಿಷಗಳಿಗೆ ಒಳಗಾಗಿ ಸರ್ಕಾರದ ಪೂರ್ಣ ಆಡಳಿತ ಯಂತ್ರವನ್ನೇ ಇಲ್ಲಿ ದುರ್ಬಳಕೆ ಮಾಡಿ ಸ್ಥಳೀಯ ಮಹಿಳೆಯರು ಮತ್ತು ಮಕ್ಕಳ ಸಹಿತ ಬಡ ಮೀನುಗಾರರ ಮೇಲೆ 500ಕ್ಕೂ ಹೆಚ್ಚು ಸಂಖ್ಯೆಯ ಪೊಲೀಸ್ ಭದ್ರತೆಯಲ್ಲಿ ಜಿಲ್ಲಾ ಆಡಳಿತ ನೇತೃತ್ವದಲ್ಲಿ ಕೋವಿಡ್ ನಿಯಮವನ್ನು ಮೀರಿ ಭಾರೀ ಮಳೆಯಲ್ಲಿಯೇ ಮೀನುಗಾರರ ಕೆಲವು ಮನೆಗಳನ್ನು ಮತ್ತು ಮೀನುಗಾರಿಕಾ ಪರಿಕರಗಳನ್ನು ಧ್ವಂಸಗೊಳಿಸಿ ಹಲವರ ಮೇಲೆ ದೌರ್ಜನ್ಯ ನಡೆಸಿ ಅಮಾನವೀಯ ಕೃತ್ಯವನ್ನು ಎಸಗಲಾಗಿರುವುದನ್ನು ನಾವು ಈಗಾಗಲೇ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಾಯಕರುಗಳ ಗಮನ ಸೆಳೆದಿದ್ದೆವು. ಈ ನಡುವೆ ಮೀನುಗಾರರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೆಯುತ್ತಿರುವ ಮೀನುಗಾರರ ಶಾಂತ ರೀತಿಯ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳು ಖಾಸಗಿ ಕಂಪನಿ ಮತ್ತು ಸ್ಥಳೀಯ ಆಡಳಿತದಿಂದ ಆಗುತ್ತಿದ್ದು ಇಂತಹ ಹಿಂಬಾಗಿಲ ಕ್ರಮವನ್ನು ಜಿಲ್ಲೆಯ ಮೀನುಗಾರರ ಪರವಾಗಿ ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕ ಹಿತಾಸಕ್ತಿಯ ವಿಚಾರದಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಹೊನ್ನವರ ತಾಲೂಕಿನ ಕಾಸರಗೋಡ ಟೊಂಕ ಪ್ರದೇಶಕ್ಕೆ ಭೇಟಿ ನೀಡಿ ದೌರ್ಜನ್ಯಕ್ಕೆ ಒಳಗಾಗಿರುವ ಮೀನುಗಾರರ ಹಿತರಕ್ಷಣೆ ಮಾಡುವ ಜೊತೆಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆಯೂ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರ ಹಿತಾಸಕ್ತಿಯನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಕಡಲ ತೀರಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಬಂಡವಾಳ ಆಕರ್ಷಿಸುವ ನೆಪದಲ್ಲಿ ವಿರೂಪಗೊಳಿಸುವ ಸರ್ಕಾರದ ಉದ್ದೇಶಿತ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯ ವಿಚಾರವಾಗಿ ಸ್ಥಳೀಯ ಪರಿಸರ, ಜೀವ ವೈವಿಧ್ಯತೆ, ಜನರ ಆರೋಗ್ಯ, ಸಾಂಪ್ರದಾಯಿಕ ಮೀನುಗಾರಿಕೆ, ವೃತ್ತಿ ಭದ್ರತೆ ಸಹಿತ ಸ್ಥಳೀಯರ ಕೆಲವು ಸಂದೇಹ ಮತ್ತು ಪ್ರಶ್ನಾವಳಿಗಳಿಗೆ ಸರ್ಕಾರ, ಕಂಪನಿ ಮತ್ತು ಬಂದರು ಇಲಾಖೆಯಿಂದ ಅಧಿಕೃತ ಲಿಖಿತ ಉತ್ತರವನ್ನು ಬಯಸಿದ್ದವು. ಆದರೆ ಸಾರ್ವಜನಿಕ ಹಿತಾಸಕ್ತಿಯ ಈ ವಿಚಾರವಾಗಿ ಸರ್ಕಾರವಾಗಲಿ, ಜಿಲ್ಲಾ ಆಡಳಿತವಾಗಲಿ ಅಥವಾ ಸಂಬಂಧಪಟ್ಟ ಕಂಪನಿ ಇಲಾಖೆಯಾಗಲಿ ಈವರೆಗೆ ಸ್ಪಂದಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಅವರ ಒಂದು ಆಹ್ವಾನದ ಮೇರೆಗೆ ಸಿಆರ್ಜೆಕಲ್ ರಕ್ಷಿಸುವಂತ ದಿಸೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆಹ್ವಾನ ಸಮಿತಿಯನ್ನು ಆಕ್ಷೇಪಣೆಗಳನ್ನು ಸಲ್ಲಿಸುವ ಮೂಲಕ ಸಮಗ್ರ ಮೀನುಗಾರರ ಹಿತರಕ್ಷಣೆಗೆ ಆಗ್ರಹಪಡಿಸಿದ್ದೇವೆ. ಜೊತೆಯಲ್ಲಿ
ಕಡಲ ತೀರಗಳಲ್ಲಿ ವಾಸವಾಗಿರುವ ಮೀನುಗಾರರ ಎಲ್ಲ ವಸತಿ ಸಹಿತ ಅವರ ಎಲ್ಲ ಚಟುವಟಿಕೆಗಳಿಗೂ ಇಂದಿನ ಏನು ಅಹ್ವಾನ ಸಭೆಯಲ್ಲಿ ಮಂಡಿಸಿದ ತಿದ್ದುಪಡಿ ಯಾವುದೇ ರೀತಿಯಲ್ಲಿ ಬಾಧಕ ಆಗದಂತೆ ಎಲ್ಲ ಮೀನುಗಾರರ ಹಿತರಕ್ಷಣೆ ಆಗಬೇಕು ಅಂತ ಆಗ್ರಹ ಮಾಡಿ ಅಲ್ಲೇ ಈ ಸಭೆಯನ್ನು ಮುಗಿಸಿ ಈ ಕಡೆ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಇವತ್ತು ಪ್ರಮುಖ ವಿಚಾರ ಹೊನ್ನಾವರದಲ್ಲಿ ಉದ್ದೇಶಿಸಿರುವ ಏನು ಖಾಸಗಿ ಮೂಲದ ವಾಣಿಜ್ಯ ಬಂದರು ವಿಚಾರ. ಈ ಸಂದರ್ಭದಲ್ಲಿ ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತಾ, ಕಾಸರಕೋಡ ಪರ್ಷಿಯನ್ ಬೋಟ್ ಮಾಲೀಕ ಸಂಘದ ಕಾರ್ಯದರ್ಶಿ ವಿವನ್ ಫರ್ನಾಂಡಿಸ್, ಕಾಸರಕೋಡ ಹಸಿ ಮೀನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಗಣಪತಿ ತಾಂಡೆಲ್, ಕಾಸರಕೋಡ ಬಂದರು ವಿರೋಧಿ ಹೋರಾಟ ಸಮಿತಿಯ ಸದಸ್ಯ ರಾಜು ಡಿ ತಾಂಡೆಲ್ ಹಾಜರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿ ಭಿ ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವುರಹಿತ ಹೊಲಿಗೆರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು ಯುಎಸ್ಎ ಎಫ್ಡಿಎನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ ಡಿಸಿಆರ್ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, ಎಲ್ಐಸಿ ಕಚೇರಿ ಎದುರು, NH66 ಕುಮಟಾ ಸಂಪರ್ಕಿಸಿ 8277996645 ಹಾಗೂ 9663772097. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜುವೆಲ್ಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜುವೆಲ್ಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜುವೆಲ್ಲರಿಗಳು ದೊರೆಯುತ್ತವೆ. ಟೆಂಪಲ್ ಜುವೆಲ್ಲರಿ, ಲೈಟ್ ವೆಯ್ಟ್ ಜುವೆಲ್ಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜುವೆಲ್ಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜುವೆಲ್ಲರಿಯನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜುವೆಲ್ಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ದೇಹಕ್ಕೆ ರೋಗ ನಿರೋಧಕ ಶಕ್ತಿ ವೃದ್ಧಿಸಿಕೊಡುವ ಸಿರಿಧಾನ್ಯಗಳ ಕಣಜ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್. ಆರೋಗ್ಯದಾಯಕ ಸಿರಿಧಾನ್ಯಗಳಿಂದ ಸಿದ್ಧಪಡಿಸಲಾದ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜೂನಿಯರ್ ಮತ್ತು ಸೀನಿಯರ್ ಎಂಬ 2 ವಿಧಗಳಲ್ಲಿ ಲಭ್ಯವಿದೆ. 2 ರಿಂದ 12 ವರ್ಷದೊಳಗಿನ ಮಕ್ಕಳು ಜೂನಿಯರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಸುವ ಜೊತೆಗೆ ರಕ್ತಹೀನತೆ ತಡೆಗಟ್ಟಿ ಸುಸ್ತು ನಿಶಕ್ತಿಗಳನ್ನು ಕಡಿಮೆಗೊಳಿಸಿ ದೇಹದ ಬೆಳವಣಿಗೆಗೆ ಪೂರಕವಾಗಿದೆ. 12 ವರ್ಷ ಮೇಲ್ಪಟ್ಟವರಿಗೂ ಸೀನಿಯರ್ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಲಭ್ಯವಿದ್ದು ವಿವಿಧ ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯನಿರ್ವಹಿಸಲಿದೆ. ಬಿಪಿ, ಶುಗರ್, ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ. ಅಸ್ತಮಾ, ಥೈರಾಯ್ಡ್ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಎಲ್ಲರೂ ಕುಡಿಯಬಹುದಾದಂತಹ ಪೇಯ, ಆರೋಗ್ಯಕಾರಿ, ಶಕ್ತಿವರ್ಧಕ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸಂಪೂರ್ಣ ಸಂಪ್ರದಾಯಿಕ ಶೈಲಿಯಲ್ಲಿ ಸಿದ್ಧಗೊಳ್ಳುತ್ತದೆ. ಎಲ್ಲಾ ರೀತಿಯ ಸಿರಿಧಾನ್ಯ, ದ್ವಿದಳ ಧಾನ್ಯ, ಡ್ರೈ ಫ್ರೂಟ್ಸ್ ಮತ್ತು ಸ್ಪೈಸಿಯಿಂದ ಸಮೃದ್ಧವಾಗಿರುವ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅನ್ನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ತೆಗೆದುಕೊಂಡರೆ ಒಂದೇ ತಿಂಗಳಿನಲ್ಲಿ 100% ರಿಸಲ್ಟ್ ಬಾರದಿದ್ದರೆ ನಿಮ್ಮ ಹಣ ವಾಪಸ್. ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜಿಲ್ಲೆಯ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿಯೂ ಲಭ್ಯ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿಯೂ ಡೀಲರ್ಸ್ ಬೇಕಾಗಿದ್ದಾರೆ. ಇಂದೇ ಸಂಪರ್ಕಿಸಿ ಇಂದಿರಾ ಎಂಟರ್ಪ್ರೈಸಸ್ ಶಿರಸಿ 581403, ಮೊಬೈಲ್ ಸಂಖ್ಯೆ 9113278474 ಹಾಗೂ 8904879882. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಶ್ರೀ ಗಣೇಶ ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲೆಂದು ಶುಭ ಹಾರೈಸುವ ಶ್ರೀ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ದಿನಕರ ಶೆಟ್ಟಿ, ಶಾಸಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ. ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಸಿದ್ಧಿ ವಿನಾಯಕ ಎಲ್ಲರ ಸಂಕಷ್ಟಗಳಿಗೆ ಕೊನೆ ಹಾಡಲಿ, ಹೊಸ ಭರವಸೆ ಮೂಡಿಸಲಿ, ಕೊರೋನಾ ಪ್ರವಾಹ ಮತ್ತಿತರ ಸಮಸ್ಯೆಗಳನ್ನ ವಿನಾಯಕ ದೂರ ಮಾಡಲಿ. ಪ್ರತಿಯೊಬ್ಬರಿಗೂ ಆರೋಗ್ಯ ಐಶ್ವರ್ಯ ಆಯುಷ್ಯವನ್ನ ಲಂಬೋದರ ಕರುಣಿಸಲಿ. ಸರ್ಕಾರದ ನಿಯಮಾವಳಿಗಳಿಗೆ ಅನುಸಾರವಾಗಿ ವಿಘ್ನೇಶ್ವರನನ್ನ ಆರಾಧಿಸೋಣ. ನಾಡಿನ ಹಾಗೂ ಕ್ಷೇತ್ರದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್, ಶಾಸಕರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಸುನಿಲ್ ನಾಯ್ಕ್, ಶಾಸಕರು ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಮೊದಲ ಪೂಜಿತ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ನಾಡಿನ ಸಮಸ್ತ ಜನತೆಗೆ ಸನ್ಮಂಗಲವನ್ನುಂಟು ಮಾಡಲಿ. ಜಿಲ್ಲೆಯ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರವಿಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ರಾಜ್ಯ ಹಿಂದುಳಿದ ವರ್ಗ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರತ್ನಾಕರ್ ನಾಯ್ಕ್, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀಮತಿ ಮೋಹಿನಿ ಗೌಡ, ಅಧ್ಯಕ್ಷರು ಪುರಸಭೆ ಕುಮಟ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜೇಶ್ ಪೈ, ಉಪಾಧ್ಯಕ್ಷರು ಪುರಸಭೆ ಕುಮಟ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜು ನಾಯ್ಕ್, ಮಾಸ್ತಿಹಳ್ಳ ಜಿಲ್ಲಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಬಣ, ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಗಜಾನನ್ ಪೈ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಮಧುರಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಗಣೇಶನು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸುವ ಶ್ರೀ ಸುಬ್ರಾಯ್ ವಾಳ್ಕೆ, ಚಿತ್ರ ನಿರ್ಮಾಪಕರು ಮತ್ತು ಸಾಮಾಜಿಕ ಹಿತಚಿಂತಕರು ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ವೆಂಕಟೇಶ್ ಆರ್ ನಾಯಕ್, ಜಿಲ್ಲಾಧ್ಯಕ್ಷರು ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆ. ನಮಗೆಲ್ಲ ದಾರಿದೀಪವಾದ ಆದರ್ಶಪ್ರಾಯರಾದ ಪ್ರೀತಿ ವಾತ್ಸಲ್ಯ ಮಮತೆಯ ಮೂಲಕ ನಮ್ಮನ್ನು ಸಲುಹಿದ ನಮ್ಮ ಪೂಜ್ಯ ತಂದೆಯವರಾದ ದಿವಂಗತ ರತ್ನಾಕರ್ ಗಣಪತಿ ಶೇಟ್ ಅವರು ನಮ್ಮನ್ನು ಅಗಲಿ ಒಂದು ವರ್ಷವಾದರೂ ಅವರ ಆಶೀರ್ವಾದ ಹಾರೈಕೆ ಸದಾ ನಮ್ಮೊಂದಿಗೆ ಇದೆ ಎಂದು ನಂಬಿದ್ದೇವೆ. ಮೃತರ ಸದ್ಗತಿಗಾಗಿ ವರ್ಷಾಂತಿಕ ಸಮಾರಾಧನೆಯನ್ನ ಕುಮಟಾ ಮೂರುಕಟ್ಟೆಯ ಮಹಾಲಸಾ ಕಲಾಕ್ಷೇತ್ರದಲ್ಲಿ ದಿನಾಂಕ 18/9/2021 ಶನಿವಾರ ಮಧ್ಯಾಹ್ನ 1:30 ಇಟ್ಟುಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರುವಂತೆ ವಿನಂತಿಸುತ್ತೇವೆ. ದುಃಖತಪ್ತರು ಧರ್ಮಪತ್ನಿ ಶ್ರೀಮತಿ ಚಂದ್ರಮತಿ ರತ್ನಾಕರ್ ಶೇಟ್, ಮಕ್ಕಳು ರಮೇಶ್ ಆರ್ ಶೇಟ್, ಮಹೇಶ್ ಆರ್ ಶೇಟ್, ಜಗದೀಶ್ ಆರ್ ಶೇಟ್, ಮಗಳು ಅಳಿಯ ಸೊಸೆಯಂದಿರು ಮತ್ತು ಮೊಮ್ಮಕ್ಕಳು. ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರಿನ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳಿಂದ ಕುಡಿದ್ದು ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದ ರೈಲ್ವೆ ಸೇತುವೆ ಬಳಿಯಿಂದ ಸುಮಾರು 100-150 ಮೀಟರ್ ರಸ್ತೆ ಹೊಂಡಗಳಿಂದ ತುಂಬಿಕೊಂಡಿದೆ. ಇದೇ ಭಾಗದಲ್ಲಿ ವಾಹನ ದಟ್ಟಣೆ ಸಮಸ್ಯೆ ಕೂಡ ಹೆಚ್ಚಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ.
ಇತ್ತೀಚೆಗೆ ಹೆದ್ದಾರಿ ಬದಿಗಳಲ್ಲಿ ಸ್ವಲ್ಪ ಅಗಲಕ್ಕೆ ಡಾಂಬರೀಕರಣ ಮಾಡಿದ್ದರೂ ಒಂದೇ ಮಳೆಗೆ ರಸ್ತೆ ಕಿತ್ತು ಹೋಗುವ ಮಟ್ಟಿಗೆ ಡಾಂಬರೀಕರಣ ಮಾಡಲಾಗಿದೆ. ಈ ಮರು ಡಾಂಬರೀಕರಣ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ಹೊಸ ಬಸ್ ನಿಲ್ದಾಣದ ಒಳ ಮತ್ತು ಹೊರದ್ವಾರ ಬಳಿಯೇ ಬೃಹತ್ ಹೊಂಡಗಳು ಬಿದ್ದಿದ್ದರೂ ಸಂಬಂಧಿಸಿದ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಕೆಲವು ಬಾರಿ ಹೊಂಡ ಗೋಚರಿಸದೆ ಅಪಘಾತ ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ. ಈ ಬಗ್ಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಶೀಘ್ರವಾಗಿ ಹೆದ್ದಾರಿ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸುತ್ತಿದ್ದಾರೆ. ಕುಮಟಾ ತಾಲೂಕಿನಲ್ಲಿ ಹಾದುಹೋದ ಹೆದ್ದಾರಿ ಗುಣಮಟ್ಟದಿಂದ ಕೂಡಿಲ್ಲ. ಪ್ರಮುಖ ಪ್ರದೇಶವಾದ ಬಸ್ ನಿಲ್ದಾಣದ ಎದುರೇ ಹೀಗೆ ಹದಗೆಟ್ಟಿದೆ. ಚಿತ್ತಸ್ಪದ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳ್ಳುವ ಮೊದಲೇ ಐಆರ್ಬಿ ಕಂಪನಿ ಟೋಲ್ ವಸೂಲಾತಿ ಆರಂಭಿಸಿದೆ. ಆದರೆ ರಸ್ತೆ ನಿರ್ವಹಣೆ ಮಾಡುವ ವಿಚಾರದಲ್ಲಿ ಅಸಡ್ಡೆ ತೋರುತ್ತಿದೆ. ಇಷ್ಟು ನಿರ್ಲಕ್ಷ್ಯ ಮಾಡುವ ಇವರಿಗೆ ಟೋಲ್ ಯಾಕೆ ನೀಡಬೇಕು? ವಾಹನ ದಟ್ಟಣೆ ಹೆಚ್ಚಿರುವ ಇಬ್ಬು ವೃತ್ತದ ಬಳಿ ಹೆದ್ದಾರಿಯಲ್ಲಿ ಸಾಲು ಸಾಲು ಹೊಂಡಗಳು ತುಂಬಿದ್ದು ಐಆರ್ಬಿ ಕಂಪನಿ ಕಂಡ ಕಂಡಲ್ಲಿ ಡಾಂಬರ್ ತೇಪೆ ಹಚ್ಚುತ್ತಿದೆ. ಮಳೆಗಾಲ ಪೂರ್ವದಲ್ಲಿಯೇ ಹೊಂಡ ನಿರ್ಮಾಣವಾದರೂ ಆಗ ಅವರ ಕಣ್ಣಿಗೆ ಕಾಣಿಸಿಲ್ಲ. ಮಳೆ ಸುರಿಯುತ್ತಿರುವಾಗ ಡಾಂಬರ್ ಹಾಕುವ ಕಾರ್ಯ ಮಾಡುತ್ತದೆ, ಅದು ಹೇಗೆ ಗುಣಮಟ್ಟದಿಂದ ಕೂಡಿರುತ್ತದೆ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಇನ್ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆ ಶಾಸಕರು ಈ ಬಗ್ಗೆ ಗಮನಹರಿಸಿ ಹೆದ್ದಾರಿಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿ ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕುಮಟಾ. ಕುಮಟಾ ತಾಲೂಕಿನ 36 ಕೇಂದ್ರಗಳಲ್ಲಿ ಕೋವಿಡ್ ಲಸಿಕಾ ಮಹಾಮೇಳ ಸೆಪ್ಟೆಂಬರ್ 17ರಂದು ನಡೆಯಲಿದ್ದು, ಸಾರ್ವಜನಿಕರು ಲಸಿಕೆ ಪಡೆಯುವ ಮೂಲಕ ಕೊರೋನಾ ಮೂರನೇ ಅಲೆ ತಡೆಯುವಲ್ಲಿ ಸಹಕರಿಸುವಂತೆ ಕುಮಟಾ ತಾಲೂಕು ಆಡಳಿತ ವಿನಂತಿಸಿದೆ. ಕುಮಟಾ ತಾಲೂಕಿನ ಆಡಳಿತ ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಪ್ರಕಟಣೆ ಹೊರಡಿಸಿದ್ದು, ಕುಮಟಾ ತಾಲೂಕಿನ 36 ಕೇಂದ್ರಗಳಲ್ಲಿ ಕೋವಿಡ್ ಲಸಿಕಾ ಮಹಾಮೇಳ ನಡೆಯಲಿದೆ. ಇದುವರೆಗೂ ಲಸಿಕೆ ಪಡೆಯದೇ ಇರುವ 18 ವರ್ಷ ಮೇಲ್ಪಟ್ಟವರು ಹಾಗೂ ಎರಡನೇ ಲಸಿಕೆ ಪಡೆಯಲು ಅವಧಿ ಪೂರೈಸಿರುವ ಎಲ್ಲರೂ ಲಸಿಕೆ ಪಡೆದುಕೊಳ್ಳುವುದು ಕಡ್ಡಾಯಗೊಳಿಸಲಾಗಿದೆ. ಕುಮಟಾ ಪಟ್ಟಣದ ಚಿತ್ರಗಿ ಹಿರಿಯ ಪ್ರಾಥಮಿಕ ಶಾಲೆ, ಹೆಗಡೆ ಕ್ರಾಸ್ ಸಮೀಪದ ಪುರಭವನ, ತಾಲೂಕು ಸರ್ಕಾರಿ ಆಸ್ಪತ್ರೆ, ಹೊನ್ಮಾವನ ವಾಳ್ಕೆ ಸಭಾ ಭವನ ಸೇರಿದಂತೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ಲಸಿಕೆ ಪಡೆದುಕೊಳ್ಳುವಂತೆ ವಿನಂತಿಸಲಾಗಿದೆ. ತಾಲೂಕಿನಲ್ಲಿ 12,000 ಲಸಿಕೆ ನೀಡಲು ಗುರಿ ಹೊಂದಿದ್ದು, ಯಾರೆಲ್ಲ ಲಸಿಕೆ ಪಡೆದಿಲ್ಲ ಅವರೆಲ್ಲ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಈ ಮಹಾಲಸಿಕೆ ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ತಾಲೂಕು ಆಡಳಿತ ವಿನಂತಿಸಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕುಮಟಾ. ಕುಮಟಾ ಪಟ್ಟಣದ ಪುರಭವನದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸೂಕ್ತ ವ್ಯವಸ್ಥೆ ಇರದ ಕಾರಣ ಮಕ್ಕಳ ಪಾಲಕರ ಆಕ್ರೋಶಕ್ಕೆ ಕಾರಣವಾಯಿತು. ಕಾರವಾರದ ವೈದ್ಯಕೀಯ ಕಾಲೇಜು ಮತ್ತು ಜಿಲ್ಲಾ ಆಸ್ಪತ್ರೆಯ ಸಹಕಾರದಲ್ಲಿ ಕುಮಟಾ ಪಟ್ಟಣದ ಪುರಭವನದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪುಟ್ಟ ಮಗುವಿನಿಂದ 18 ವರ್ಷದೊಳಗಿನ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಆಯೋಜಿಸಲಾದ ಈ ಶಿಬಿರದಲ್ಲಿ ಯಾವುದೇ ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಮಕ್ಕಳ ಪಾಲಕರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕಾಗಮಿಸಿದ ಸೂರಜ್ ನಾಯ್ಕ ಅವರು ವ್ಯವಸ್ಥೆ ಪರಿಶೀಲಿಸಿ ಶಿಬಿರದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದಕ್ಕೆ ಮತ್ತು ವೈದ್ಯರ ತಂಡದಲ್ಲಿ ತಜ್ಞ ವೈದ್ಯರು ಬಾರದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಈ ಬಗ್ಗೆ ಕ್ಯಾನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಸೂರಜ್ ನಾಯ್ಕ ಸೋನಿ ಅವರು, ಇದೊಂದು ಸರ್ಕಾರಿ ಕಾರ್ಯಕ್ರಮ, ಅದರಲ್ಲೂ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಸಂಘಟಿಸಿ ಅವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಆದರೆ ಈ ಶಿಬಿರ ಸಂಘಟಿಸುವಾಗ ಅಗತ್ಯ ಸೌಲಭ್ಯಗಳನ್ನು ಶಿಬಿರದಲ್ಲಿ ಕಲ್ಪಿಸಬೇಕಾಗುತ್ತದೆ. ಮುಖ್ಯವಾಗಿ ತಜ್ಞ ವೈದ್ಯರು ಈ ಶಿಬಿರದಲ್ಲಿದ್ದು ತಪಾಸಣೆ ಮಾಡಬೇಕು. ಆದರೆ ಇಲ್ಲಿನ ವ್ಯವಸ್ಥೆ ಸರಿಯಾಗಿಲ್ಲ, ಶಿಬಿರದಲ್ಲಿ ಅಸ್ವಚ್ಛತೆ ತಾಂಡವಾಡುತ್ತಿದೆ. ಅಲ್ಲದೆ ಈ ಶಿಬಿರದ ಬಗ್ಗೆ ಮಾಹಿತಿಯ ಕೊರತೆ ಇದೆ, ಹಾಗಾಗಿ ತಪಾಸಣೆ ಮಾಡಿಸಿಕೊಳ್ಳಲು ಬರುವ ಮಕ್ಕಳ ಸಂಖ್ಯೆಯೂ ಕಡಿಮೆ ಇದೆ. ಈ ರೀತಿಯ ಶಿಬಿರ ಮಾಡಿ ಪ್ರಯೋಜನವಿಲ್ಲ. ಗ್ರಾಮೀಣ ಭಾಗದಿಂದ ಬರುವ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ತಪಾಸಣೆ ಮತ್ತು ಚಿಕಿತ್ಸೆ ದೊರೆಯದಿದ್ದರೆ ಮಕ್ಕಳಿಗೆ ಅನಾನುಕೂಲವಾಗುತ್ತದೆ. ಹಾಗಾಗಿ ಈ ಶಿಬಿರವನ್ನು ಸೂಕ್ತ ವ್ಯವಸ್ಥೆಯೊಂದಿಗೆ ಪುನಃ ಸಂಘಟಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಆಸ್ಪತ್ರೆ ಮತ್ತು ಕಾರವಾರ ಮೆಡಿಕಲ್ ಕಾಲೇಜ್ ಅವರ ಆಶಯದಲ್ಲಿ ಗೌರ್ಮೆಂಟ್ ಸ್ಪಾನ್ಸರ್ ಪ್ರೋಗ್ರಾಮ್ ಬಹುಶಃ ಎಲ್ಲ ತಾಲೂಕಿನಲ್ಲಿ ಮಾಡುವಂಥದ್ದು. 0-18 ಇಯರ್ಸ್ ಹುಟ್ಟಿದ ಮಗುವಿಂದ 18 ವರ್ಷದ ಒಳಗಿನ ವಿಶೇಷ ಸಮಸ್ಯೆ ಇದ್ದಂಥ ಮಕ್ಕಳನ್ನ ಆ PHU, PHC, TH ತಾಲೂಕು ಹೆಲ್ತ್ ಸೆಂಟರ್ ಇವೆಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಐಡೆಂಟಿಫೈ ಮಾಡಿ ಈ ಒಂದು ಕ್ಯಾಂಪಿಗೆ ಕಳಿಸ್ಕೊಡುವಂಥದ್ದು ಪ್ರಾಮಾಣಿಕವಾಗಿ ನಮ್ಮ ತಾಲೂಕು ಅಧಿಕಾರಿಗಳು, ಅವರು PHU ಅಧಿಕಾರಿಗಳಿರ್ಬೋದು, PHC ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರೂ ಸೇರಿ ಇಲ್ಲಿ ಪೇಷೆಂಟನ್ನು ಇವತ್ತು 300-400 ಮಕ್ಕಳನ್ನ ಕಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಜಿಲ್ಲೆಯಿಂದ ಬಂದಂಥ ಆರೋಗ್ಯ ಇಲಾಖೆ, ನಾನು ಈಗಾಗಲೇ ಪಾಲಕರು ನನಗೆ 2-3 ಪಾಲಕರು ಫೋನ್ ಮಾಡಿ ಕರೆಸಿದ್ರು, ತಮ್ಗೆ ಇಲ್ಲಿ ಯಾವುದೇ ಥರದ್ದು ವ್ಯವಸ್ಥೆ ಇಲ್ಲಾಗಿತ್ತು. ವ್ಯವಸ್ಥೆ ಅಂದ್ರೆ ಅರ್ಥ ಸ್ಕ್ರೀನಿಂಗು ಸರಿಯಾಗಿಲ್ಲ ಅಂತ ಅವ್ರದ್ದು ಆಕ್ಷೇಪ. ನಾನು ಇಲ್ಲಿ ಬಂದು ವ್ಯವಸ್ಥೆ ನೋಡಿದೆ, ಇಲ್ಲಿ ಭಾಳ ದುರಂತ ಅಂದರೆ ಇಲ್ಲಿಯ ತಾಲೂಕಾಡಳಿತ ಎಲ್ಲ ವ್ಯವಸ್ಥೆ ಮಾಡಿ ಅವರೊಂದು 300-400 ರೂಪಾಯಿ ದುರಾದೃಷ್ಟ, ಕಾರವಾರದಿಂದ ಬಂದಂಥ ಟೀಮಲ್ಲಿ ಯಾವುದೇ ಥರ ಸ್ಪೆಷಲೈಸ್ಡ್ ಡಾಕ್ಟರ್ ಇಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಈ ರೀತಿ ಪ್ರೋಗ್ರಾಮ್ ಸರ್ಕಲ್ ಪ್ರೋಗ್ರಾಮು ವ್ಯವಸ್ಥಿತವಾಗಿ ಆಗಬೇಕಾದಂಥದ್ದು ಸ್ಪೆಷಲಿಸ್ಟ್ ಡಾಕ್ಟರ್ ಬರದೆ ಈ ಪ್ರೋಗ್ರಾಮ್ ಮಾಡಿದ್ರೆ ಇದು ಆ ಮಕ್ಕಳಿಗೇನು ಪ್ರಯೋಜನ? ಪಾಪ ಹಳ್ಳಿಗಳಿಂದ ಮಕ್ಕಳು ಬಂದಿರ್ತಾರೆ, ಏನು ನಮಗೊಂದು ಅಲ್ಲಿ ಡಾಕ್ಟರ್ಸ್ ಲೋಕಲ್ ಡಾಕ್ಟರ್ಸ್ ಕಳಿಸಿರ್ತಾರೆ, ಯಾವ ಒಂದು ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ಆಗ್ತದೆ ಅಂತ ಕಳಿಸಿರ್ತಾರೆ. ಇದಾಗಲಿಲ್ಲ, ಇದು ಸಂಪೂರ್ಣ ವಿಫಲ. ನಾನು ಈ ಸಂದರ್ಭದಲ್ಲಿ
ತಾಲೂಕಾಧಿಕಾರಿಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಡಿ ಎಚ್ ಓಗೂ ರಿಕ್ವೆಸ್ಟ್ ಮಾಡ್ತೀನಿ ಇದನ್ನು ಮತ್ತೊಮ್ಮೆ ಪ್ರೋಗ್ರಾಮ್ ಮಾಡಿ. ಕ್ಯಾನ್ರಾ ಪ್ಲಸ್ ನ್ಯೂಸ್ ಕುಮಟ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನ್ರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಲೋಕಲ್, ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್ ಕುಮಟ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪುರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792471277 6367817136 ಹಾಗೂ 9538175711. ನಮ್ಮ ಕುಟುಂಬವನ್ನು ಸಲುಹಿದ ಕರುಣಾಮಯಿ ನಮ್ಮೆಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಆರೈಕೆ ಮಾಡುವ ಮೂಲಕ ಕುಟುಂಬಕ್ಕೆ ಆದರ್ಶಪ್ರಾಯರಾದ ಮತ್ತು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದ ಶ್ರೀಮತಿ ಸುರೇಖಾ ಶ್ರೀಪಾದ್ ಶೇಟ್ ಅವರು ಸೆಪ್ಟೆಂಬರ್ 9ರಂದು ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾದ ಅವರ ಅಗಲಿಕೆ ನಮ್ಮ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರು ನಮ್ಮಿಂದ ಅಗಲಿದ್ದರೂ ಅವರ ಪ್ರೀತಿ, ವಿಶ್ವಾಸ, ಸೇವಾ ಭಾವ ಸದಾ ನಮ್ಮೊಂದಿಗೆ ಇರುತ್ತದೆ. ನಮ್ಮೊಂದಿಗೆ ಕಳೆದ ಪ್ರತಿ ಕ್ಷಣ ಸ್ಮರಣೀಯವಾಗಿದೆ. ನಮ್ಮನ್ನು ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ದುಃಖತಪ್ತ ಪತಿ ಶ್ರೀಪಾದ್ ಕೇಶವ ಶೇಟ್, ಪುತ್ರರಾದ ನಿಕೇತ್ ಶ್ರೀಪಾದ್ ಶೇಟ್, ಅರ್ಪಿತ್ ಶ್ರೀಪಾದ್ ಶೇಟ್, ಕುಟುಂಬಸ್ಥರು ಹಾಗೂ ಬಂಧು ಬಳಗ ಕುಮಟಾ. ಕುಮಟಾ ಪಟ್ಟಣದ ಪ್ರಸಿದ್ಧ ಹೈಟೆಕ್ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಾನುಸಾರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 780 ರೂಪಾಯಿ ಪಾವತಿಸಿ ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಲಸಿಕೆ ನೀಡಲಾಗುವುದು. ಆಸಕ್ತರು ಮುಂಗಡ ಹಣ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡಿ ನೇರವಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಸಂದರ್ಭದಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಮೊದಲ ಡೋಸ್ ಲಸಿಕೆ ಪಡೆದ 84 ದಿನದ ನಂತರವೇ ಎರಡನೇ ಡೋಸ್ ಲಸಿಕೆ ನೀಡಲಾಗುವುದು. ಎರಡನೇ ಡೋಸ್ ಲಸಿಕೆ ಪಡೆಯುವವರು ಮೊದಲ ಡೋಸ್ ಪಡೆಯುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ದಾಖಲೆ ನೀಡಬೇಕು. ಕೋವಿಡ್ಗೆ ತುತ್ತಾದ ರೋಗಿಗಳಿಗೆ 90 ದಿನದ ನಂತರವೇ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನಿತೀಶ್ ಶಾನ್ಬಾಗ್, ಡಾಕ್ಟರ್ ನಮ್ರತಾ ಶಾನ್ಬಾಗ್. ಮೊಬೈಲ್ ಸಂಖ್ಯೆ 9448289330 ಹಾಗೂ 8762613868. ಹೈಟೆಕ್ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟ್ ಹೆಡ್ ಪೋಸ್ಟ್ ಆಫೀಸ್, ನೆಲ್ಲಿಕೇರಿ, ಕುಮಟಾ. ಫ್ರೆಶ್ ಹೂವು, ಹಣ್ಣು, ತರಕಾರಿಗಳು ಒಂದೇ ಸೂರಿನಡಿ ದೊರೆಯುವ ಏಕೈಕ ಬೃಹತ್ ಮಳಿಗೆ ಸೋಮೇಶ್ವರ ಸ್ಟೋರ್, ಬಸ್ತಿಪೇಟೆ ರೋಡ್, ಕುಮಟಾ.
ನಮ್ಮಲ್ಲಿ ವಿವಾಹ, ಮುಂಜಿ, ಧಾರ್ಮಿಕ ಕಾರ್ಯಗಳು ಸೇರಿದಂತೆ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಜಾತಿಯ ಫ್ರೆಶ್ ಹೂವುಗಳು ಲಭ್ಯ. ಅಲಂಕಾರಿಕ ಹೂವುಗಳು ಸೇರಿದಂತೆ ಪುಷ್ಪಗುಚ್ಛಗಳು ಸಹ ಯೋಗ್ಯ ದರದಲ್ಲಿ ದೊರೆಯುತ್ತದೆ. ಉತ್ತಮ ಗುಣಮಟ್ಟ ವಿವಿಧ ಜಾತಿಯ ಹೂವುಗಳು ಸೇರಿದಂತೆ ಫ್ರೆಶ್ ತರಕಾರಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಗ್ರಾಹಕರಿಗೆ ಫ್ರೀ ಹೋಮ್ ಡೆಲಿವರಿ ಕೂಡ ನೀಡಲಾಗುವುದು. ಫ್ರೆಶ್ ಹೂವು, ಹಣ್ಣು, ತರಕಾರಿಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಸೋಮೇಶ್ವರ ಸ್ಟೋರ್, ಸಮೃದ್ಧಿ ಕಾಂಪ್ಲೆಕ್ಸ್, ಬಸ್ತಿಪೇಟೆ ರೋಡ್, ಕುಮಟಾ. ಸಂಪರ್ಕಿಸಿ ಮಾಲೀಕರಾದ ರಾಘವೇಂದ್ರ ಎಂ ದೈವಜ್ಞ ಮತ್ತು ರವಿ ಎಲ್ ಕುರುಡೇಕರ್. ಮೊಬೈಲ್ ಸಂಖ್ಯೆ 8892 81393 ಮತ್ತು 8660 58 7706. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಅನಿಲ್ ಹರ್ಮಲ್ಕರ್, ಚೇರ್ಮನ್ ಸ್ಟ್ಯಾಂಡಿಂಗ್ ಕಮಿಟಿ ಪುರಸಭೆ ಕುಮಟ. ಮನೆ, ಅಪಾರ್ಟ್ಮೆಂಟ್, ಲಾಡ್ಜ್, ಬ್ಯಾಂಕ್, ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಅಂಗಡಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಸಭಾಭವನ, ಆಸ್ಪತ್ರೆ ಸೇರಿದಂತೆ ಎಲ್ಲಾ ರೀತಿಯ ಕಟ್ಟಡಗಳಿಗೆ ಇಂಟೀರಿಯಲ್ ಡೆಕೋರೇಷನ್ ಮತ್ತು ಪ್ಲೈವುಡ್ ವರ್ಕ್ ಮಾಡಿಕೊಡಲಾಗುವುದು. ಅಂಕೋಲದಲ್ಲಿ ನೆಲೆಸಿರುವ ನಮಗೆ ಕಳೆದ 2 ದಶಕಗಳಿಂದಲೂ ಜಿಲ್ಲೆಯಾದ್ಯಂತ ಸೇವೆ ನೀಡಲು ಸಹಕರಿಸಿದ ನಮ್ಮೆಲ್ಲ ಗ್ರಾಹಕರಿಗೆ, ಹಿತೈಷಿ ಬಂಧುಗಳಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕಷ್ಟಹರ ಗಣಪ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಅತ್ಯಾಕರ್ಷಕ ಮಾದರಿಯಲ್ಲಿ ಗುಣಮಟ್ಟದ ಕೆಲಸ ಮಾಡಲು ಸಿದ್ಧರಿದ್ದೇವೆ. ನಿಮಗೂ ನಮ್ಮ ಸೇವೆ ಅಗತ್ಯವಿದ್ದಲ್ಲಿ ಸಂಪರ್ಕಿಸಿ ಶ್ರೀ ಪುನರಾಮ ಸುತಾರ್, ಫರ್ನಿಚರ್ ಇಂಟೀರಿಯಲ್ ವರ್ಕ್, ವಿಟಿ ರೋಡ್, ಅಂಕೋಲಾ. ಮೊಬೈಲ್ ಸಂಖ್ಯೆ 7975415148. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಧೀರು ಶಾನ್ಬಾಗ್, ಅಧ್ಯಕ್ಷರು ಅರ್ಬನ್ ಬ್ಯಾಂಕ್, ಕುಮಟಾ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಗಣೇಶ್ ನಾಯ್ಕ ಹೆಗಡೆ, ಪಿಡಬ್ಲ್ಯೂಡಿ, ಪ್ರಥಮ ದರ್ಜೆಯ ಗುತ್ತಿಗೆದಾರರು, ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಮದನ ನಾಯಕ, ಮಾಲೀಕರು ಚೈತ್ರದೀಪ್ ಎಂಟರ್ಪ್ರೈಸಸ್, ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ಕೊಡ್ಲೆಕೆರೆ, ಮಾಲೀಕರು ಕೊಡ್ಲೆಕೆರೆ ಪೆಟ್ರೋಲ್ ಬಂಕ್, ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ನಾಯ್ಕ ಕೊಡ್ಕಣಿ, ಅಧ್ಯಕ್ಷರು, ತಾಲೂಕು ಗುತ್ತಿಗೆದಾರರ ಸಂಘ ಹಾಗೂ ಪಿಡಬ್ಲ್ಯೂಡಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು, ಕುಮಟ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜು ಎಂ ನಾಯ್ಕ ಮಂಕಿ, ರಾಷ್ಟ್ರೀಯ ಕಾಂಗ್ರೆಸ್ ಹಿಂದುಳಿದ ತಾಲೂಕಾಧ್ಯಕ್ಷರು ಹೊನ್ನಾವರ ಮತ್ತು ಅಧ್ಯಕ್ಷರು ಶರಾವತಿ ಪತ್ತಿನ ಸಹಕಾರಿ ಬ್ಯಾಂಕ್, ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ರವಿರಾಜ್ ಚಂದ್ರಾಸ್, ಅಂಕೋಲೇಕರ್, ಸದಸ್ಯರು, ನಗರಸಭೆ, ಕಾರವಾರ. ಜಿಲ್ಲೆಯ ಪ್ರತಿಷ್ಠಿತ ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಎಲ್ಲಾ ಗ್ರಾಹಕರಿಗೆ, ಷೇರುದಾರರಿಗೆ, ಸಿಬ್ಬಂದಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊನ್ನಾವರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತವು ಕುಮಟಾ ಮತ್ತು ಹೊನ್ನಾವರದ ಬಳಕೂರಿನಲ್ಲೂ ಶಾಖೆಯನ್ನು ಹೊಂದಿದ್ದು ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಿದೆ. ಅಲ್ಲದೆ ಹೆಚ್ಚಿನ ಬಡ್ಡಿದರದಲ್ಲಿ ಠೇವು ಸೌಲಭ್ಯವನ್ನು ಕೂಡ ನೀಡುತ್ತಿದ್ದು, ಗ್ರಾಮೀಣ ಭಾಗದ ಜನರು ಈ ಸೌಲಭ್ಯಗಳ ಪ್ರಯೋಜನವನ್ನು ಪಡೆಯಬಹುದು. ವಿಘ್ನ ನಿವಾರಕ, ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಿ ಆಯುಷ್ಯ ಆರೋಗ್ಯ ಸಮೃದ್ಧಿ ಕರುಣಿಸಲಿ ಎಂದು ಶುಭ ಹಾರೈಸುವ ಅಧ್ಯಕ್ಷರು ಮತ್ತು ನಿರ್ದೇಶಕರು ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಸುಭಾಷ್ ಆನಂದೂಗುನಗಿ, ಅಧ್ಯಕ್ಷರು, ಬಿಜೆಪಿ ಗ್ರಾಮೀಣ ಘಟಕ, ಕಾರವಾರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಸುಧೀರ್ ಪಂಡಿತ್ ಬರ್ಗಿ, ಪಿಡಬ್ಲ್ಯೂಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕುಮಟ. ಜಿಲ್ಲೆಯ ಕರಾವಳಿಗರ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಸಮಸ್ತ ವೀಕ್ಷಕ ಪ್ರಭುಗಳಿಗೆ, ಜಾಹೀರಾತುದಾರರಿಗೆ, ಕೇಬಲ್ ಆಪರೇಟರ್ಗಳಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನ ನಿವಾರಕ, ಸರ್ವರಿಗೂ ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ.
ಕ್ಯಾನರಾ ಎಕ್ಸ್ಪ್ರೆಸ್. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಮಹಾದೇವಮ್ಮ ದೇವಸ್ಥಾನ ತೆರವು ಪ್ರಕರಣ ಭಾರೀ ವಿವಾದವನ್ನು ಹುಟ್ಟುಹಾಕಿದೆ. ಇದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಅನಧಿಕೃತ ಧಾರ್ಮಿಕ ಕಟ್ಟಡಗಳ ತೆರವಿಗೆ ಜಿಲ್ಲಾಡಳಿತ ಪಟ್ಟಿ ತಯಾರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತಯಾರು ಮಾಡಿರುವ ಪಟ್ಟಿಯಲ್ಲಿ ಒಟ್ಟು 902 ಅನಧಿಕೃತ ಕಟ್ಟಡಗಳಿದ್ದು ಇದರಲ್ಲಿ ದೇವಸ್ಥಾನಗಳದೇ ಅಗ್ರಪಾಲಾಗಿದೆ. ಈ ಪಟ್ಟಿಯಲ್ಲಿ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಮಂಗಳೂರು ನಗರದ ಶಕ್ತಿನಗರದ ಶ್ರೀ ವೈದ್ಯನಾಥ ದೇವಸ್ಥಾನವು ಹೊಂದಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. 2009 ಹಿಂದಿನವರೆಗೂ ಅನಧಿಕೃತ ಕಟ್ಟಡಗಳ ಪಟ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಒಟ್ಟು 902 ಅನಧಿಕೃತ ಧಾರ್ಮಿಕ ಕಟ್ಟಡಗಳ ಎಂದು ಗುರುತು ಮಾಡಲಾಗಿದೆ. ಇದರಲ್ಲಿ 667 ದೇವಸ್ಥಾನಗಳು, 186 ಮಸೀದಿಗಳು, 56 ಚರ್ಚ್ ಮತ್ತು 11 ಧಾರ್ಮಿಕ ಕಟ್ಟಡಗಳನ್ನು ಒಳಗೊಂಡಿದೆ. ಮಂಗಳೂರಿನ ಶಕ್ತಿನಗರದಲ್ಲಿರುವ ವೈದ್ಯನಾಥ ದೇವಸ್ಥಾನ 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಅಪಾರ ಭಕ್ತಗಣವನ್ನು ಹೊಂದಿದೆ. ಕ್ಷೇತ್ರದ ಮಹಿಮಾನ್ವಿತ ಕಾರಣಿಕ ಶಕ್ತಿಗಳ ಬಗ್ಗೆ ಜನ ಅಗಾಧ ಶ್ರದ್ಧೆ ಭಕ್ತಿ ಹೊಂದಿದ್ದಾರೆ. ಇದರ ನಡುವೆ ಇದೀಗ ದೇವಸ್ಥಾನ ತೆರವುಗೊಳಿಸುವ ವಿಚಾರ ಭಕ್ತರನ್ನು ಆತಂಕಕ್ಕೀಡು ಮಾಡಿದೆ. ರಸ್ತೆಯನ್ನ ಸಂಪೂರ್ಣ ಮುಚ್ಚಿ ಮನೆ ಒಳಗೆ ಹೋಗದಂತೆ ಸುತ್ತಲೂ ನಿರ್ಬಂಧ ವಿಧಿಸಿರುವ ಕಾರಣ ಮನೆಯನ್ನು ತೊರೆದಿರುವ ನೊಂದ ಕುಟುಂಬ ಮನೆಗೆ ರಸ್ತೆಯನ್ನು ಬಿಡಿಸಿಕೊಡಿ ಇಲ್ಲವೇ ದಯಾಮರಣ ನೀಡಿ ಎಂದು ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹಾರೋಹಳ್ಳಿ ಹೋಬಳಿ ದೊಡ್ಡಮುದುವಾಡಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಮತ್ತಿಕುಂಟೆ ಗ್ರಾಮದ ಕೃಷ್ಣಮೂರ್ತಿಯ ಕುಟುಂಬ ಸದಸ್ಯರು ದಯಾಮರಣ ಕೋರಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ವೀರೇಗೌಡಿನ ದೊಡ್ಡಿ ಗ್ರಾಮದವರಾದ ಕೃಷ್ಣಮೂರ್ತಿ ಮತ್ತಿಕುಂಟೆ ಗ್ರಾಮದಲ್ಲಿ 1992 ಗಿರಿಗೌಡ ಎಂಬುವರಿಂದ ನಿವೇಶನ ಖರೀದಿಸಿ 1993 ಮನೆ ಕಟ್ಟಿಕೊಂಡಿದ್ದಾರೆ. 1998 ತನಕ ಚೆನ್ನಾಗಿದ್ದ ಅಕ್ಕಪಕ್ಕದವರು ನಂತರ ರಸ್ತೆಯಲ್ಲಿ ಓಡಾಡುವ ವಿಚಾರವಾಗಿ ತಗಾದೆ ತೆಗೆದು ಮನೆಯ ದಕ್ಷಿಣ ಭಾಗಕ್ಕಿದ್ದ ರಸ್ತೆಯನ್ನು ಮುಚ್ಚಿ ತೊಂದರೆ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಂತರ ಉತ್ತರ ಭಾಗದಲ್ಲಿದ್ದ ಖಾಲಿ ನಿವೇಶನವನ್ನು 2002 ಖರೀದಿ ಮಾಡಿ ರಸ್ತೆ ಸಂಪರ್ಕ ಪಡೆದುಕೊಂಡು ಆ ಜಾಗವು ತಮಗೆ ಬರಬೇಕೆಂದು ಅಕ್ಕಪಕ್ಕದವರು ಬೇಲಿ ಹಾಕಿಕೊಂಡಿದ್ದಾರೆ. ಅಂತಿಮವಾಗಿ ಮನೆಗೆ ಬರಲು ಇದ್ದ ಎಲ್ಲ ಅವಕಾಶಗಳು ಬಂದ್ ಆಗಿದ್ದರಿಂದ ದಾರಿ ಕಾಣದೆ ಕುಟುಂಬ 2005 ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ವಲಸೆ ಹೋಗಿದೆ. ಕುಟುಂಬಕ್ಕೆ ಆಗಿದ್ದ ಅನ್ಯಾಯವನ್ನ ಸಹಿಸಿಕೊಂಡು ಬಿಕಾಂ ಪದವೀಧರನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೈಟರ್ ಕಂ ಕೋ ಡೈರೆಕ್ಟರ್ ಆಗಿರುವ ಕೃಷ್ಣಮೂರ್ತಿ ಪುತ್ರ ವಿಶ್ವನಾಥ್ ವಿಕೆ ತಮ್ಮ ಮನೆಗೆ ರಸ್ತೆಯನ್ನ ಬಿಡಿಸಿಕೊಡುವಂತೆ 2020 ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್ ಹಾಗೂ ತಹಶೀಲ್ದಾರರಲ್ಲಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಅಬ್ಬಾಜನ್ ಹೇಳಿಕೆಯು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಹಲವಾರು ವಿರೋಧ ಪಕ್ಷದ ನಾಯಕರುಗಳು ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಬಿಜೆಪಿ ಸರ್ಕಾರದ ಈ ಧರ್ಮ ಆಧಾರಿತ ಟೀಕೆಗಳ ಹಿನ್ನೆಲೆಯಿಂದಾಗಿ ಈಗ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರವು ವಿರೋಧ ಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ. ಕುಶಿನಗರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾನುವಾರ ಮಾತನಾಡಿದ್ದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, 2017 ಮುನ್ನ ಜನರಿಗೆ ಈಗ ಲಭಿಸುವಷ್ಟು ಪಡಿತರ ದೊರೆಯುತ್ತಿರಲಿಲ್ಲ. ಅಲ್ಲಿ ಅಬ್ಬಾಜಾನ್ ಎಂದು ಹೇಳುವವರು ಬಡವರ ಪಾಲಿನ ಪಡಿತರನ್ನು ತಿನ್ನುತ್ತಿದ್ದರು. ಕುಶಿನಗರದ ರೇಷನ್, ನೇಪಾಳ, ಬಾಂಗ್ಲಾದೇಶಕ್ಕೆ ಹೋಗುತ್ತಿದ್ದವು. ಆದರೆ ಈಗ ಯಾರು ರೇಷನ್ ಅನ್ನು ಒಳಗೆ ಹಾಕಲು ನೋಡುತ್ತಾರೋ ಅವರು ಜೈಲಿಗೆ ಹೋಗುತ್ತಾರೆ ಎಂದು ಹೇಳಿದರು. ಈ ಹೇಳಿಕೆಯ ಮೂಲಕ ಒಂದು ಧರ್ಮವನ್ನೇ ನಿರ್ದಿಷ್ಟವಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿ ಗುರಿಯಾಗಿಸಿಕೊಂಡ ಹಿನ್ನೆಲೆ ಯೋಗಿ ಆದಿತ್ಯನಾಥ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಟ್ವಿಟರ್ನಲ್ಲಿಯೂ ಈಗ ಅಬ್ಬಾಜಾನ್ ಟ್ರೆಂಡ್ ಆಗಿದೆ. ಹಲವಾರು ಮಂದಿ ತಮ್ಮ ತಂದೆಯ ಫೋಟೋವನ್ನು ಹಾಕಿ ಅಬ್ಬಾಜಾನ್ ಅಥವಾ ಹಮಾರೆ ಅಬ್ಬಾಜಾನ್ ಎಂದು ಹ್ಯಾಶ್ಟ್ಯಾಗ್ ಮಾಡುತ್ತಿದ್ದಾರೆ. ಇನ್ನು ರಾಜಕೀಯ ನಾಯಕರು ಮಾತ್ರವಲ್ಲ ಸಿನಿಮಾ ನಟರು ಕೂಡ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ ವಿರುದ್ಧ ಮುಜಫರ್ಪುರ್ನ ಮುಖ್ಯ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತೆ ತಮನ್ನಾ ಹಾಶ್ಮಿ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಖಾಸಗೀಕರಣ ಪ್ರಶ್ನಿಸಿ ವಿಮಾನ ನಿಲ್ದಾಣ ಉದ್ಯೋಗಿಗಳ ಸಂಘ ಸಲ್ಲಿಸಿದ್ದ ಸಾಮಾಜಿಕ ಹಿತಾಸಕ್ತಿ ಮನವಿಯನ್ನು ಕರ್ನಾಟಕ ಹೈಕೋರ್ಟ್ ಮಂಗಳವಾರ ವಜಾ ಮಾಡಿದೆ. ದೇಶದ ಹಲವು ವಿಮಾನ ನಿಲ್ದಾಣಗಳನ್ನು ಗುತ್ತಿಗೆ ನೀಡುವ ನೀತಿ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಇದರಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶದ ಅಗತ್ಯವಿಲ್ಲ ಎಂದಿದ್ದ ಕೇರಳ ಹೈಕೋರ್ಟ್ ನಿರ್ಧಾರವನ್ನು ಆಧರಿಸಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಮತ್ತು ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಮ್ ಅವರಿದ್ದ ವಿಭಾಗೀಯ ಪೀಠವು ಸಾರ್ವಜನಿಕ ಹಿತಾಸಕ್ತಿ ಮನವಿಯನ್ನು ವಜಾ ಮಾಡಿತ್ತು. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನ್ಯಾಯಾಲಯವು ತೀರ್ಪು ಕಾಯ್ದಿರಿಸಿತ್ತು. ಮಂಗಳೂರು ವಿಮಾನ ನಿಲ್ದಾಣ ಸೇರಿದಂತೆ 3 ವಿಮಾನ ನಿಲ್ದಾಣಗಳನ್ನು ಅದಾನಿ ಎಂಟರ್ಪ್ರೈಸಸ್ಗೆ ಗುತ್ತಿಗೆ ನೀಡುವ ಸಂಬಂಧ 2019 ಕೈಗೊಂಡಿದ್ದ ಸಂಪುಟ ಸಭೆಯ ನಿರ್ಧಾರವನ್ನು ವಜಾ ಮಾಡುವಂತೆ ಮನವಿಯಲ್ಲಿ ಕೋರಲಾಗಿತ್ತು. 6 ವಿಮಾನ ನಿಲ್ದಾಣಗಳನ್ನು ಖಾಸಗೀಕರಣಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಮನವಿಯಲ್ಲಿ ಪ್ರಶ್ನಿಸಲಾಗಿದ್ದು ಕೇಂದ್ರದ ಕ್ರಮವು ಕಾನೂನು ಬಾಹಿರ, ಸ್ವೇಚ್ಛೆಯಿಂದ ಕೂಡಿದೆ. ಅಲ್ಲದೆ ಇದು ವಿಮಾನ ನಿಲ್ದಾಣ ಪ್ರಾಧಿಕಾರ ಕಾಯಿದೆ 1994 ವ್ಯಾಪ್ತಿ ಮೀರಿದ್ದಾಗಿದೆ ಎಂದು ಹೇಳಲಾಗಿದ್ದು ಸದರಿ ಮನವಿಯನ್ನು ನಿರ್ದಿಷ್ಟವಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿ ಸಲ್ಲಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರೀ ಮಳೆಯಿಂದ ಗುಡ್ಡು ಕುಸಿತವಾಗಿದ್ದ ಕೂಡಲಿ ಜಲಾಶಯಕ್ಕೆ ಕೇಂದ್ರ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆಯ ವಿಜ್ಞಾನಿ ಕಮಲಾಕರ್ ನೇತೃತ್ವದ ತಂಡ ಸ್ಥಳೀಯ ಅಧಿಕಾರಿಗಳ ಸಹಕಾರದಲ್ಲಿ ತೆರಳಿ ಪರಿಶೀಲನೆ ನಡೆಸಿತು. ತಂಡವು ಭೂಕುಸಿತವಾದ ಪ್ರದೇಶಗಳ ನಕ್ಷೆ ತೆಗೆದು ಮತ್ತೆ ಕುಸಿಯುವ ಸಾಧ್ಯತೆ ಇರುವ ಬಗ್ಗೆ ಅಧ್ಯಯನ ನಡೆಸಿದೆ. ಉದ್ದೇಶಿತ ಹೊನ್ನಾವರ ಕಾಸರಗೋಡ ವಾಣಿಜ್ಯ ಬಂದರು ಯೋಜನೆಯನ್ನು ಸರ್ಕಾರ ಕೈಬಿಡುವವರೆಗೂ ಈ ಹೋರಾಟಕ್ಕೆ ಸರ್ವರು ಸಹಕಾರ ನೀಡಬೇಕು ಎಂದು ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚರಿಕರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮೀನುಗಾರರ ಶಾಂತ ರೀತಿಯ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳು ಖಾಸಗಿ ಕಂಪನಿ ಮತ್ತು ಸ್ಥಳೀಯ ಆಡಳಿತದಿಂದ ಆಗುತ್ತಿದ್ದು ಇಂತಹ ಹಿಂಬಾಗಿಲಿನ ಕ್ರಮಗಳನ್ನು ಜಿಲ್ಲೆಯ ಮೀನುಗಾರರ ಪರವಾಗಿ ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು.
ಕುಮಟಾ ಪಟ್ಟಣದ ಪುರಭವನದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ. ಶಿಬಿರದಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳ ಪಾಲಕರ ಆಕ್ರೋಶಕ್ಕೆ ಕಾರಣವಾಯಿತು. ಸುರೇಂದ್ರ ಸೋನಿಯವರು ವ್ಯವಸ್ಥೆಯನ್ನು ಪರಿಶೀಲಿಸಿ ಶಿಬಿರದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದಕ್ಕೆ ಮತ್ತು ವೈದ್ಯರ ತಂಡದಲ್ಲಿ ತಜ್ಞ ವೈದ್ಯರು ಬಾರದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಇಲ್ಲಿಗೆ ಕೇಂದ್ರ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೇಂದ್ರ ಪ್ಲಸ್ ಟಿವಿಯನ್ನ. ನಮಸ್ಕಾರ.